ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಪ್ರದೀಪ. ಮಾತಿಗಿಂತ ಮೌನನೇ ಲೇಸು ಅಂತ ಒಂದು ಕತೆನ ನಮ್ಮ ಹಿರಿಯರು ಹೇಳ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಯಾಕೆ ಇದರಿಂದ ಏನು ಲಾಭ? ಭಾಳಷ್ಟು ಸಮಯದಲ್ಲಿ ನಾವು ಕೋಪಗೊಂಡು ಎಗರಾಡ್ತೀವಿ, ನಮ್ಮೇ ನಮಗದು ಸಿಕ್ಕಲಿಲ್ಲ, ಇದು ಸಿಕ್ಕಲಿಲ್ಲ ಅಂತ ಹೇಳ್ತೀವಿ. ಒಂದು ಕಚೇರಿಯಲ್ಲಾಗಿರ್ಬೋದು, ನಮ್ಮ ದೈನಂದಿನ ಕುಟುಂಬದ ಜೀವನದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಕೆಲವು ಸಲ ನಾವು ತುಂಬ ಸಿಟ್ಟಿಗೀಡಾಗ್ತೀವಿ. ಅಂಥ ಸಮಯದಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀವಿ, ಅದರಿಂದ ಭಾಳಷ್ಟು ಅನಾಹುತಗಳಾಗುವಂಥ ಸಾಧ್ಯತೆಯೂ ಇರುತ್ತೆ. ಆದರೆ ಕೆಲವೊಂದು ಸಲ ನೀವು ಮೌನವಾಗಿದ್ದರೆ ಅದಕ್ಕಿಂತ ಉತ್ತಮವಾದ್ದು ಬೇರೊಂದಿಲ್ಲ. ಉದಾಹರಣೆಗೆ, ನೀವು ಆ ಕಚೇರಿಯಲ್ಲಿ ಕೆಲಸದಲ್ಲಿರ್ತೀರ, ಆವಾಗ ನಿಮಗೆ ಸಿಗಬೇಕಾದಂತಹ ಪ್ರಮೋಷನ್ನು ಅಥವಾ ಸಂಬಳದ ಏರಿಕೆ ಮುಂತಾದವುಗಳು ಇರ್ತವಲ್ಲ, ಅವು ಆ ಸಮಯಕ್ಕೆ ಸರಿಯಾಗಿ ಆಗದೇ ಇದ್ದಾಗ ನಿಮಗೆ ಸಹಜವಾದ ಕೋಪ ಬರುತ್ತೆ. ಏನಪ್ಪ, ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ಇಷ್ಟು ನಿಯತ್ತ ಕಂಪ್ನಿ ದುಡಿತಾ ಇದ್ದೀನಿ, ಆದರೆ ನನಗೆ ಸಿಗ್ತಾ ಇಲ್ಲ, ಅದೇ ಬೇರೆಯವರು ತಗೊಂಡೋಗಿರ್ತಾರೆ. ಅಂಥ ಸಮಯದಲ್ಲಿ ಸಹಿತ ನೀವು ಮೌನವಾಗಿ ಇರಬೇಕು. ನೀವು ಮೌನವಾಗಿ ನಿಮ್ಮ ಕೆಲಸದಿಂದಲೇ ಉತ್ತರ ಕೊಡಬೇಕು. ಮತ್ತು ಜ್ಞಾನಕ್ಕಿಂತ ಉತ್ತಮವಾದ ವಸ್ತು ಯಾವುದೂ ಇಲ್ಲ ಅಂತಾರೆ. ನೀವು ಜ್ಞಾನ ಸಂಪಾದಿಸ್ಕೊಳ್ಳಿ, ಹಾಗೆ ಮೌನವಾಗಿ ನಿಮ್ಮ ಕೆಲಸ ಸಾಧಿಸಿ. ಮತ್ತು ಈ ಕಂಪನಿಯಲ್ಲಿ ನಿಮಗೆ ಅತ್ಯುತ್ತಮವಾದ ಸಂಬಳ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನೀವು ಜ್ಞಾನವನ್ನು ಸಂಪಾದಿಸಿಕೊಂಡು ಸರಿಯಾಗಿ ಮುನ್ನಡೆದಿದ್ದೆ ಆದಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಬೇರೆ ಕಡೆ ಇದೇ ರೀತಿಯಾದಂತಹ ಉದ್ಯೋಗಗಳು ಇನ್ನೂ ಹೆಚ್ಚಿನ ಸಂಬಳಕ್ಕೆ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸರಿ ತಾನೇ? ನಾನು ಹೇಳಿದ್ರಲ್ಲಿ ಏನಾದರೂ ಅತಿಶಯೋಕ್ತಿ ಇದೆಯಾ ಇಲ್ವಲ್ಲ? ಮತ್ತು ಹಾಗೇ ಕುಟುಂಬದಲ್ಲೂ ಅಷ್ಟೇ, ಗಂಡ ಹೆಂಡತಿ ಇರ್ಬೋದು, ತಾಯಿ ಮಗ ಇರ್ಬೋದು, ತಂದೆ ಮಗ ಇರ್ಬೋದು, ಅಪ್ಪ ಮಗಳು ಇರ್ಬೋದು, ಹೀಗೆ ಭಾಳಷ್ಟು ಸಂಬಂಧಗಳಲ್ಲಿ ಕೆಲವು ಸಲ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಆವಾಗ ನಾವು ಕೋಪದ ಕೈಗೆ ಬುದ್ಧಿ ಕೊಡೋದ್ರಿಂದ ಏನಾಗತ್ತೆ ಅಂತಂದರೆ, ಅದು ಮುಂದೆ ಭಾಳಷ್ಟು ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತೆ. ಅದರ ಬದಲು ನೀವು ಮೌನವಾಗಿದ್ಬಿಟ್ರೆ ಸ್ವಲ್ಪ ಸಮಯದ ನಂತರ ಎಲ್ಲ ಸರಿ ಹೋಗಿ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುತ್ತೆ. ಎಲ್ಲ ಸಮಯದಲ್ಲೂ ಇದೇ ರೀತಿಯೇ. ಒಂದು ದೇಶದ ನಡುವೆ ಯುದ್ಧ ಆಗ ಸಮಯದಲ್ಲೂ ಅಷ್ಟೇ. ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವು ಸಲ ಪರಿಸ್ಥಿತಿ ವಿಕೋಪಕ್ಕೆ ಹೋಗತಕ್ಕಂಥ ಪರಿಸ್ಥಿತಿ ಇರುತ್ತೆ. ಅಂಥ ಸಮಯದಲ್ಲಿ ಯಾವುದಾದ್ರೂ ಒಂದು ದೇಶ ತಾಳ್ಮೆ ವಹಿಸಿದರೆ, ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೇ ಇದ್ದರೆ, ಆವಾಗ ಪರಿಸ್ಥಿತಿ ಸಾಮಾನ್ಯ ಸ್ಥಿತಿಗೆ ಮರಳುತ್ತೆ. ಹಾಗೆಯೇ ಇನ್ನೊಂದು ವಿಷಯ, ರಾಜಕೀಯ ಆಗಿರ್ಬೋದು. ರಾಜಕೀಯದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ತವೆ ಅಲ್ವಾ? ಅದರಲ್ಲಿ ವಿರೋಧ ಪಕ್ಷದವರು ಯಾವಾಗಲೂ ಆಡಳಿತ ಪಕ್ಷನ ಕಾಲೆಳೆಯೋದಕ್ಕೆ ನೋಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಇವರು ಅತ್ಯುತ್ತಮವಾಗಿದ್ದ ತಮ್ಮ ಕೆಲಸದ ಮುಖಾಂತರನೇ ಉತ್ತರ ಕೊಡ್ತಾ ಹೋದರೆ, ಯಾವುದಕ್ಕೂ ಪ್ರತಿಕ್ರಿಯಿಸದೇ ಹೋದರೆ, ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಇವರಿಗೆ ಬಿಟ್ಟ ಬಾಣಗಳೆಲ್ಲ ವಾಪಸ್ ಬರೋದಿಲ್ಲ, ಎಲ್ಲ ಹೋಗ್ಬಿಡುತ್ತೆ. ಇವ್ರ ಕೈಯಲ್ಲಿ ಯಾವುದೇ ರೀತಿಯಾದ ಬಾಣ ಇರೋದಿಲ್ಲ, ಇವರೇ ನಿರುತ್ತರಾಗಬೇಕಾಗುತ್ತೆ ವಿರೋಧ ಪಕ್ಷದವರೇ. ಆವಾಗ ಅಂತಿಮ ಜಯ ಯಾರದು? ಆಡಳಿತ ಪಕ್ಷದವ್ರದ್ದು. ಇದರಿಂದ ಗೊತ್ತಾಯ್ತಲ್ಲ ಸ್ನೇಹಿತರೆ, ಮಾತಿಗಿಂತ ಮೌನ ಲೇಸು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.